ನಮಸ್ಕಾರ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ನೀವು ಇಲ್ಲಿ ತನಕ ಟಿ ವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅವರು 8 ಮಂದಿ ಭಾರತೀಯ ನೌಕಾಪಡೆಯ ಮಾಜಿ ಅಧಿಕಾರಿಗಳು. ಕತಾರ್ನ ಎಮಿರಿ ನೌಕಾಪಡೆ ತರಬೇತಿ ಮತ್ತು ಇತರ ಸೇವೆಗಳನ್ನು ಒದಗಿಸುವ ಕಂಪನಿಯೊಂದಿಗೆ ಅಲ್ಲಿ ಕೆಲಸ ಮಾಡ್ತಿದ್ರು. ಆದರೆ ಅವರ ಬಂಧನ ಆಗಿರೋದ್ಯಾಕೆ ಅನ್ನೋದು ಮಾತ್ರ ಇವತ್ತಿನವರೆಗೂ ಗೊತ್ತಾಗಿಲ್ಲ. ಇದು ಅವರ ಕುಟುಂಬವನ್ನು ಕಣ್ಣೀರಲ್ಲಿ ಮುಳುಗಿಸಿದೆ. ನೌಕಾಪಡೆಯ ಮಾಜಿ ಸಿಬ್ಬಂದಿಯದು ನಿಜಕ್ಕೂ ದುರಂತದ ಕತೆ. ಅವರೆಲ್ಲ ಕತಾರ್ನ ಸಶಸ್ತ್ರ ಪಡೆಗಳು ಮತ್ತು ಭದ್ರತಾ ಏಜೆನ್ಸಿಗಳಿಗೆ ತರಬೇತಿ ನೀಡುವ, ಇತರ ಸೇವೆಗಳನ್ನು ಒದಗಿಸುವ ಒಮಾನ್ ಏರ್ಫೋರ್ಸ್ ಅಧಿಕಾರಿಯ ಒಡೆತನದ ದ್ರಾಹಾ ಗ್ಲೋಬಲ್ ಟೆಕ್ನಾಲಜೀಸ್ ಮತ್ತು ಕನ್ಸಲ್ಟೆನ್ಸಿ ಸರ್ವಿಸ್ಗಾಗಿ ಕೆಲಸ ಮಾಡ್ತಿದ್ರು. ಆದರೆ ಅವರನ್ನು ಅಲ್ಲಿನ ಸರ್ಕಾರ ದಿಢೀರ್ ಬಂಧಿಸಿದೆ. ಇಲ್ಲಿ ಇವರ ಬಂಧನವಾಗಿದ್ರೂ ಈ ಅಧಿಕಾರಿಗಳ ವಿರುದ್ಧ ಇರುವ ಆರೋಪಗಳು ಏನು ಅನ್ನೋದೇ ನಿಗೂಢವಾಗಿದೆ. ಇನ್ನು ಇಲ್ಲಿ ಬಂಧನವಾಗಿರೋ 8 ಮಂದಿ ಪೈಕಿ ಪೂರ್ಣೇಂದು ತಿವಾರಿ ಅನ್ನುವ ಅಧಿಕಾರಿ ಸಹ ಇದ್ದಾರೆ. ಅವರು 2019 ಪ್ರವಾಸಿ ಭಾರತಿ ಸಮ್ಮಾನ್ ಪ್ರಶಸ್ತಿಯ ಪುರಸ್ಕೃತರು. ಮತ್ತೊಂದು ವಿಚಾರ ಅಂದರೆ, ಕಂಪನಿಯ ವೆಬ್ಸೈಟ್ಗಳಲ್ಲಿ ಲಭ್ಯವಿರುವ ಮಾಹಿತಿ ಪ್ರಕಾರ ಪೂರ್ಣೇಂದು ತಿವಾರಿಯವರು ಭಾರತೀಯ ನೌಕಾಪಡೆಯಲ್ಲಿ ಅನೇಕ ದೊಡ್ಡ ಹಡಗುಗಳಿಗೆ ಕಮಾಂಡರ್ ಆಗಿದ್ದವರು. ಆದರೆ ಇದೀಗ ಬಂಧನಕ್ಕೊಳಗಾಗಿದ್ದಾರೆ. ಅಲ್ಲಿ ಅವರೂ ಸೇರಿದಂತೆ ಇನ್ನುಳಿದವರ ಕಥೆ ಏನಾಗಿದೆ, ಅವರೆಲ್ಲ ಹೇಗಿದ್ದಾರೆ ಅನ್ನೋದರ ಮಾಹಿತಿಯೇ ಇಲ್ಲವಾಗಿದೆ. ಪೂರ್ಣೇಂದು ಅವರ ಸಹೋದರಿ ತಮ್ಮನ ಬಂಧನದಿಂದ ಕಂಗಾಲಾಗಿ ಹೋಗಿದ್ದು, ಸಹೋದರನನ್ನು ಯಾವ ಆರೋಪದ ಅಡಿಯಲ್ಲಿ ಬಂಧಿಸಲಾಗಿದೆ ಅನ್ನೋದನ್ನು ತಿಳಿದುಕೊಳ್ಳಲು ಆಗ್ತಿಲ್ಲ ಅಂತ ಕಣ್ಣೀರು ಇಡ್ತಿದ್ದಾರೆ. ಅವರನ್ನು ಆದಷ್ಟು ಬೇಗ ಬಿಡುಗಡೆ ಮಾಡುವಂತೆ ಭಾರತ ಸರ್ಕಾರ ಒತ್ತಾಯಿಸಬೇಕು ಅಂತ ಕೇಂದ್ರ ರಕ್ಷಣಾ ಸಚಿವಾಲಯಕ್ಕೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಇಲ್ಲಿ ಇವರೊಬ್ಬರ ಮನೆಯವರ ಪರಿಸ್ಥಿತಿ ಮಾತ್ರ ಹೀಗಿಲ್ಲ, ಎಲ್ಲರ ಮನೆಯವರನ್ನು ಕಾಡ್ತಾ ಇರೋದು ಅದೊಂದೇ ಪ್ರಶ್ನೆ, ತಮ್ಮವರನ್ನು ಯಾಕಾಗಿ ಬಂಧಿಸಿದ್ದಾರೆ ಅನ್ನೋದು. ಮತ್ತೊಂದು ಕಡೆ ಅವರು ಬದುಕಿದ್ದಾರಾ ಇಲ್ವಾ ಅನ್ನೋ ಆತಂಕ ಬೇರೆ ಕಾಡ್ತಿದೆ. ಆದರೆ ಇದ್ಯಾವುದಕ್ಕೂ ಇವರಿಗೆ ಉತ್ತರವೇ ಸಿಗ್ತಿಲ್ಲ. ಇದರ ನಡುವೆ ಕತಾರ್ನಲ್ಲಿ ಬಂಧಿತರಾದ ಮಾಜಿ ನೌಕಾಪಡೆ ಅಧಿಕಾರಿಗಳನ್ನು ಭಾರತಕ್ಕೆ ಮರಳಿ ಕರೆತರುವ ಭರವಸೆಯನ್ನು ದೋಹಾದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ನೀಡಿದೆ. ಕತಾರ್ ಸರ್ಕಾರದಿಂದ ಕಾನ್ಸುಲರ್ ಪ್ರವೇಶವನ್ನು ಪಡೆದ ನಂತರ ಅವರ ಸ್ಥಿತಿಯನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಆದರೆ ಅವರನ್ನು ಯಾವ ಆರೋಪದ ಮೇಲೆ ಬಂಧಿಸಲಾಗಿದೆ ಎಂಬುದರ ಕುರಿತು ಸರ್ಕಾರವು ಇನ್ನೂ ಮಾಹಿತಿಯನ್ನು ಪಡೆಯಬೇಕಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಮತ್ತೊಂದು ಕಡೆ ಮಾಜಿ ಭಾರತೀಯ ನೌಕಾಪಡೆ ಸಿಬ್ಬಂದಿಯ ವಿರುದ್ಧ ಆರೋಪಗಳನ್ನು ದಾಖಲಿಸಲಾಗಿದೆ ಅಂತ ಕತಾರ್ ಅಧಿಕಾರಿಗಳು ಔಪಚಾರಿಕವಾಗಿ ಭಾರತಕ್ಕೆ ತಿಳಿಸಿಲ್ಲ. ಆದರೂ ಅವರ ಬಂಧನದ ಬಗ್ಗೆ ಕಳವಳಗಳು ಹೆಚ್ಚಾಗ್ತಾ ಇದೆ. ಅವರ ವಿರುದ್ಧ ಬೇಹುಗಾರಿಕೆ ಆರೋಪ ಹೊರಿಸಲಾಗಿದೆ ಎಂಬ ಆಧಾರರಹಿತ ವರದಿಗಳು ಹೊರಬರ್ತಿವೆ. ಅಲ್ಲದೆ ಪಾಕಿಸ್ತಾನ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂಧಿತರೆಲ್ಲರೂ ಬೇಹುಗಾರಿಕೆ ಆರೋಪ ಹೊತ್ತಿದ್ದಾರೆ ಅಂತ ಬರೆಯಲಾಗ್ತಾ ಇದೆ. ಇದರ ಮೂಲಕ ತಿಳಿಯಾಗಿರೋ ನೀರಲ್ಲಿ ಪಾಕಿಸ್ತಾನ ಕಲ್ಲು ಹಾಕುವ ಕೆಲಸವನ್ನು ಮಾಡ್ತಿದೆ. ಅಲ್ಲದೆ ಪಾಕಿಸ್ತಾನದಲ್ಲಿ ಕೆಲ ಪೋಸ್ಟ್ಗಳನ್ನು ಹಾಕಿದ ಬಳಿಕವೇ ಅವರೆಲ್ಲರ ಬಂಧನವಾಗಿದೆ ಅಂತಲೂ ಹೇಳಲಾಗ್ತಾ ಇದೆ. ಅಲ್ಲಿಗೆ ಪಾಕಿಸ್ತಾನವೇ ಇಲ್ಲಿ ಕಿಡಿಗೇಡಿ ಕೆಲಸ ಮಾಡಿದೆ ಅನ್ನೋದು ಸ್ಪಷ್ಟ ಆಗ್ತಿದೆ. ಇದೀಗ ಸದ್ಯ ತುರ್ತಾಗಿ ಆಗಬೇಕಾಗಿರುವ ಕೆಲಸ ಅಂದರೆ ಬಂಧನದಲ್ಲಿರುವ ನಮ್ಮವರನ್ನು ಬಿಡಿಸಿಕೊಳ್ಳುವುದು, ಈ ಮೂಲಕ ಆ ಕುಟುಂಬದವರ ಕಣ್ಣೀರನ್ನು ಒರೆಸುವುದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.